ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ ಸೊ ನೋಡ್ರಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮಾನವ ಸಂಪನ್ಮೂಲ ಅಭಿವೃದ್ಧಿ ವಿಭಾಗ ವಿಳಾಸ ಆರ್ ಎಸ್ ನಂಬರ್ ನೈನ್ಟಿ ಏಟ್ ಬಾರ್ ಫೋರ್ ಕೃಷ್ಣ ಕೃಷ್ಣಪುರ ಗ್ರಾಮ ಮೂರನೇ ಮಹಿಡಿ ಸೆಂಟ್ರಲ್ ಮಾಲ್ ಗೋಕುಲ್ ರಸ್ತೆ ಹುಬ್ಬಳ್ಳಿ ಇವರೇನಪ್ಪ ಅಂದ್ರೆ ಒಂದು ರಿಕ್ರೂಟ್ಮೆಂಟ್ ಗೆ ಕರೆದಿದ್ದಾರೆ ಸೊ ಇರುವಂತಹ ಹುದ್ದೆ ಯಾವ್ದಂದ್ರೆ ಅರೆಕಾಲಿಕ ಸ್ವೀಪರ್ ಹುದ್ದೆಗಳಿಗಾಗಿ ಜಾಹೀರಾತನ್ನು ಕೊಟ್ಟಿದ್ದಾರೆ ಸೊ ನೋಡ್ರಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಬ್ಯಾಂಕಿನ ಹುಬ್ಬಳ್ಳಿ ವೃತ್ತದ ವಿವಿಧ ಶಾಖೆಗಳಲ್ಲಿ ಇಪ್ಪತ್ತೆಂಟು ಅರೆಕಾಲಿಕ ಸ್ವೀಪರ್ ಹುದ್ದೆಗಳ ಹುದ್ದೆಗಳ ಭರ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ ಸಂಬಳವನ್ನು ಬ್ಯಾಂಕ್ ಕಾಲಕಾಲಕ್ಕೆ ಮಾಡುವ ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಜಾರಿಗೊಳಿಸಲಾಗುವುದು ಜಿಲ್ಲಾವಾರು ಹುದ್ದೆಗಳ ವಿವರ ಈ ಕೆಳಗಿನಂತಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅರೆಕಾಲಿಕ ಸ್ವೀಪರ್ ಅಂದ್ರೆ ಕಸ ಗುಡಿಸುವ ಕೆಲಸ ಅಂತ ಅವರು ಹೇಳ್ತಿದ್ದಾರೆ ಸೊ ಇಲ್ಲಿ ಬಾಗಲಕೋಟೆಯಿಂದ ನಿಮಗೆ ಒಂದು ಹುದ್ದೆ ಇದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಮೂರು ಬಳ್ಳಾರಿಯಲ್ಲಿ ಒಂದು ಬಿಜಾಪುರದಲ್ಲಿ ಒಂದು ಬೀದರಲ್ಲಿ ಎರಡು ಚಿತ್ರದುರ್ಗದಲ್ಲಿ ಒಂದು ಚಿಕ್ಕಮಗಳೂರಿನಲ್ಲಿ ಒಂದು ಧಾರವಾಡದಲ್ಲಿ ಆರು ದಕ್ಷಿಣ ಕನ್ನಡದಲ್ಲಿ ನಾಲ್ಕು ಗದಗ್ನಲ್ಲಿ ಒಂದು ಹಾವೇರಿಯಲ್ಲಿ ಎರಡು ಕೊಪ್ಪಳದಲ್ಲಿ ಒಂದು ರಾಯಚೂರಿನಲ್ಲಿ ಒಂದು ಉತ್ತರ ಕನ್ನಡದಲ್ಲಿ ಒಂದು ಉಡುಪಿಯಲ್ಲಿ ಎರಡು ಒಟ್ಟು ಇಪ್ಪತ್ತೆಂಟು ಹುದ್ದೆಗಳಿವೆ ಹಾಗಾದ್ರೆ ಏನೇನು ಮಾನದಂಡಗಳಿದೆ ನೋಡ್ರಿ ಕನಿಷ್ಠ ವಯೋಮಿತಿ ಎಷ್ಟಿದೆ ಅಪ್ಪ ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಇಪ್ಪತ್ನಾಲ್ಕು ವರ್ಷ ಆಗಿರಬೇಕು ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಂತೆ ನಿಮ್ಮ ಏನಪ್ಪ ಅಂದ್ರೆ ಕನಿಷ್ಠ ಇಪ್ಪತ್ತೆಂಟ ಆಗಿರ್ ಕನಿಷ್ಠ ಹದಿನೆಂಟಿರಬೇಕು ಗರಿಷ್ಠ ಇಪ್ಪತ್ನಾಲ್ಕು ವರ್ಷ ಆಗಿರಬೇಕು ವಿದ್ಯಾರ್ಥಿ ನೋಡ್ರಿ ಗರಿಷ್ಠ ಹತ್ತನೇ ಕ್ಲಾಸ್ ಫೇಲ್ ಗರಿಷ್ಠ ಏನಪ್ಪ ಅಂದ್ರೆ ಹದಿನೇ ಕ್ಲಾಸ್ ಫೇಲ್ ಆಗಿರಬೇಕು ಅಥವಾ ಕನಿಷ್ಠ ವಿದ್ಯಾರ್ಥಿ ಯಾವುದೂ ಇರೋದಿಲ್ಲ ಅಂದ್ರೆ ಯಾರು ಬೇಕಾದ್ರೂ ಈ ಹುದ್ದೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಣಕ್ಷರಸ್ಥರು ಕೂಡ ಅಂದ್ರೆ ಇವರು ನೇಮಕಾತಿಯನ್ನ ಮಾಡ್ತಾರೆ ಸೊ ನೋಡ್ರಿ ವಯೋಮಿತಿ ಸಡಲಿಕೆ ಏನಿದೆ ಅಂದ್ರೆ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಎಸ್ ಟಿ ದೈಹಿಕ ವಿಂಗ ವಿಕಲಾಂಗರಿಗೆ ಹದಿನೈದು ವರ್ಷ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಒಬಿಸಿ ದೈಹಿಕ ಅಸ್ಥಿ ವಿಕಲಾಂಗರಿಗೆ ಹದಿಮೂರು ವರ್ಷ ದೈಹಿಕ ಅಸ್ಥಿ ದೈಹಿಕ ಅಥವಾ ಅಸ್ಥಿ ವಿಕಲಾಂಗರಿಗೆ ಹತ್ತು ವರ್ಷ ಮಾಜಿ ಸೈನಿಕರಿಗೆ ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆ ಅವಧಿ ಅಲ್ಲದೆ ಮೂರು ವರ್ಷ ಹಾಗೂ ಹತ್ತೊಂಬತ್ತು ಗಲಭೆಯಲ್ಲಿ ಮೃತಪಟ್ಟರ ಮಕ್ಕಳು ಅಥವಾ ಕುಟುಂಬ ಸದಸ್ಯರಿಗೆ ಮೂರು ವರ್ಷ ವಯಸ್ಸಿನ ಸಡಿಲಿಕೆ ಉಂಟು ಅಂತ ಅವರು ಹೇಳ್ತಿದ್ದಾರೆ ಎಲ್ಲ ಅಭ್ಯರ್ಥಿಗಳಿಗೆ ಸಂಯುಕ್ತ ವಯೋಮಿತಿ ಏನಪ್ಪ ಅಂದ್ರೆ ವಯೋಮಿತಿ ಸಡಿಲಿಕೆ ವರ್ಷ ಅಂತ ಅಂತವರು ಹೇಳ್ತಿದ್ದಾರೆ ಅರ್ಹ ಅಭ್ಯರ್ಥಿಗಳು ಯಾವುದೇ ಜಿಲ್ಲೆಗಳಾಗಿ ಯಾವ ಜಿಲ್ಲೆಗಳಾಗಿ ಹುದ್ದೆಗಳನ್ನು ಪ್ರಕಟಿಸಲಾಗಿದೆಯೋ ಆ ಜಿಲ್ಲೆಗಳ ನಿವಾಸಿಗಳಾಗಿರಬೇಕು ಸಕ್ಷಮ ಪ್ರಾಧಿಕಾರವು ಸೂಕ್ತ ಆಧಾರದ ಮೇಲೆ ಯಾವುದೇ ಅಭ್ಯರ್ಥಿಯನ್ನು ತಿರಸ್ಕರಿಸುವ ವಿವೇಚನಾಧಿಕಾರವನ್ನು ಹೊಂದಿದೆ ಯಾರೆಲ್ಲ ರೆಸಿಡೆನ್ಶಿಯಲ್ ಅಂದ್ರೆ ನೀವು ಧಾರವಾಡದಲ್ಲಿ ಅಪ್ಲಿಕೇಶನ್ ಹಾಕ್ತಿದ್ರೆ ಧಾರವಾಡದವರೇ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ವೇತನ ಶ್ರೇಣಿ ರೂಪಾಯಿಂದ ನಿಮಗೆ ಎಷ್ಟಿದೆಯದ ರೂಪಾಯಿ ಇದೆ ಆಯ್ಕೆ ವಿಧಾನ ನೋಡ್ರಿ ಅಭ್ಯರ್ಥಿಗಳ ಆಯ್ಕೆಗೆ ಬ್ಯಾಂಕ್ ಮಾರ್ಗಸೂಚಿಗಳ ಪ್ರಕಾರ ಆಯ್ಕೆ ಮಾಡದಂಡ ಕಟ್ಟುನಿಟ್ಟಾಗಿ ಅನುಸರಿಸಲಾಗುವುದು ಅಂತ ಹೇಳ್ತಿದ್ದಾರೆ ವಿವರವಾದ ಜಾಹೀರಾತು ಮತ್ತು ಅರ್ಜಿಯ ಫೋಫಾರ್ಮ್ ಸಂಬಂಧಪಟ್ಟ ಎಲ್ಲ ಫೋಫಾರ್ಮ್ ಪ್ರೊಫಾರ್ಮ್ ಸಂಬಂಧಪಟ್ಟ ಎಲ್ಲಾ ಜಿಲ್ಲಾ ಶಾಖೆಗಳಲ್ಲಿ ಲಭ್ಯವಿದೆ ಅಂತ ಹೇಳ್ತಿದ್ದಾರೆ ಎಲ್ಲ ಅರ್ಹತೆಗಳನ್ನು ಹೊಂದಿರುವ ಆಸಕ್ತಿ ಅಭ್ಯರ್ಥಿಗಳು ಯಾವ ಹುದ್ದೆಗಾಗಿ ಅರ್ಜಿ ಹೆಸರು ತಂದೆ ಅಥವಾ ಪತಿ ತಾಯಿ ಹೆಸರು ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಂದು ಇದ್ದಂತೆ ಜನ್ಮ ದಿನಾಂಕ ವಯಸ್ಸಿನ ಪುರಾವೆ ಎಸ್ಸಿ ಎಸ್ಟಿ ಒಬಿಸಿ ಎಕನಾಮಿಕಲಿ ವಿಕರ್ ಸೆಕ್ಷನ್ ಒಬಿಸಿ ವರ್ಗದ ಜಾತಿ ಪ್ರಮಾಣ ಪತ್ರವು ಇತ್ತೀಚಿನದಾಗಿರಬೇಕು ಅಂದ್ರೆ ಒಂದು ವರ್ಷಕ್ಕಿಂತ ಹಳೆಯದಾಗಿರಬಾರ್ದು ಅಂತ ಹೇಳ್ತಿದ್ದಾರೆ ಅಸ್ತಿತ್ವದಲ್ಲಿರುವ ಮಾರ್ಗಸೂಚಿಗಳ ಪ್ರಕಾರ ಮತ್ತು ಭಾರತ ಸರ್ಕಾರವು ಸೂಚಿತ ಸೂಚಿಸಿದ ಸ್ವರೂಪದಲ್ಲಿ ನಾನ್ ಕ್ರಿಮಿ ಲೇಯರ್ ಷರತ್ತುಗಳೊಂದಿಗೆ ಪಿನ್ಕೋಡ್ನೊಂದಿಗೆ ಕಾಯಂ ವಿಳಾಸ ಪಿನ್ ನೊಂದಿಗೆ ಹಾಲಿ ವಿಳಾಸ ಮೊಬೈಲ್ ನಂಬರ್ ಅರ್ಜಿ ಸಲ್ಲಿಸುವ ಜಿಲ್ಲೆ ಹೆಸರು ನೋಂದಣಿ ಮಾಡದಿದ್ದರೆ ಉದ್ಯೋಗ ವಿನಿಮಯ ಕೇಂದ್ರದ ನೋಂದಣಿ ಸಂಖ್ಯೆ ಅಥವಾ ನಿವಾಸಿ ಪ್ರಮಾಣ ಪತ್ರ ಪ್ಯಾನ್ ಕಾರ್ಡ್ ಗುರುತಿನ ಪುರಾವೆ ವಿದ್ಯಾರ್ಥಿ ಯಾವುದಾದರೂ ಇದ್ದರೆ ಲಭ್ಯವಿದ್ದರೆ ಕಳೆದ ಲಭ್ಯವಿದ್ದರೆ ಕಳೆದ ಪರೀಕ್ಷೆಯಲ್ಲಿ ಶಾಲೆಯಿಂದ ಉತ್ತೀರ್ಣವಾದ ಬೋರ್ಡ್ನಿಂದ ವರ್ಗಾವಣೆ ಪ್ರಮಾಣ ಪತ್ರ ಅಂದರೆ ಟಿಸಿ ಶಾಲೆಯಿಂದ ಹೊರ ಹೋಗುವ ಪ್ರಮಾಣ ಪತ್ರ ಇತ್ತೀಚಿನ ಫೋಟೋ ಘೋಷಣೆ ಮೇಲೆ ತಿಳಿಸಿರುವ ಎಲ್ಲ ಮಾಹಿತಿಗಳನ್ನು ಸತ್ಯ ಮತ್ತು ನಿಜವಾಗಿದೆ ನಿಜವಾಗಿವೆ ಒಂದು ವೇಳೆ ಯಾವುದೇ ಹಂತದಲ್ಲಿ ನಿಜವಲ್ಲವೆಂದು ಕಂಡುಬಂದರೆ ನನ್ನ ಉಮೇದುವಾರಿಕೆಯನ್ನು ತಿರಸ್ಕರಿಸಬಹುದು ಅರ್ಜಿ ಕೆಳಗೆ ದಿನಾಂಕ ಮತ್ತು ಸ್ಥಳದೊಂದಿಗೆ ಸಹಿ ಮಾಡಿರಬೇಕು ಏನೇನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ನೀಡಬಹುದು ಅರ್ಜಿ ಫಾರ್ಮ್ ಒಳಗೊಂಡ ಲಕೋಟೆಯನ್ನು ಅರ್ಜಿ ಸಲ್ಲಿಸಿದ ಹುದ್ದೆ ಹೆಸರು ಮತ್ತು ಜಿಲ್ಲೆ ಹೆಸರನ್ನು ಬರೆಯಬೇಕು ಅರ್ಹ ಅಭ್ಯರ್ಥಿಗಳು ಸ್ವ ವಿವರಗಳೊಂದಿಗೆ ಸ್ವದೃಢೀಕೃತ ಇತ್ತೀಚಿನ ಫೋಟೋ ಶಿಕ್ಷಣ ವಯಸ್ಸಿನ ದಾಖಲೆಗಳ ನಕಲು ಪ್ರತಿಗಳು ಹಾಗೂ ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರದ ನೋಂದಣಿ ಸಂಖ್ಯೆ ನಿವಾಸಿ ಪ್ರಮಾಣ ಪತ್ರಗಳೊಂದಿಗೆ ಅರ್ಜಿಯನ್ನು ವೃತ್ತ ಮುಖ್ಯಸ್ಥರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವೃತ್ತ ಕಚೇರಿ ಹುಬ್ಬಳ್ಳಿ ಆರ್ಎಸ್ ನಂಬರ್ ತೊಂಬತ್ತೆಂಟು ಬಾರ್ ನಾಲ್ಕು ಕೃಷ್ಣಾಪುರ ಗ್ರಾಮ ಮೂರನೇ ಮಹಡಿ ಸೆಂಟ್ರಲ್ ಮಾಲ್ ಗೋಕುಲ್ ರೋಡ್ ಹುಬ್ಬಳ್ಳಿ ಈ ವಿಳಾಸಕ್ಕೆ ಸ್ಪೀಡ್ ಪೋಸ್ಟ್ ಅಥವಾ ನೋಂದಾಯಿತ ಅಂಚೆ ಮೂಲಕ ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ನೋಡ್ರಿ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಸಂಜೆ ಐದು ಗಂಟೆವರೆಗೆ ಅಂತ ಹೇಳ್ತಿದ್ದಾರೆ ಅನುಮೋದಿತ ಅಭ್ಯರ್ಥಿಗಳ ಪಟ್ಟಿಯನ್ನು ವೃತ್ತ ಕಚೇರಿಯ ಸೂಚನಾ ಫಲಕದಲ್ಲಿ ಪ್ರದರ್ಶಿಸಲಾಗುವುದು ಕೇವಲ ಅರ್ಹತಾ ಮಾನದಂಡಗಳನ್ನು ಪೂರೈಸುವುದರಿಂದ ಅಭ್ಯರ್ಥಿಯನ್ನು ಆಯ್ಕೆಗೆ ಕರೆಯಲು ಅರ್ಹತೆ ನೀಡುವುದಿಲ್ಲ ಯಾರ ಅರ್ಜಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಅಭ್ಯರ್ಥಿಗಳು ಯಾವುದೇ ಸೂಚನೆಗಳನ್ನು ಕಳಿಸಲಾಗುವುದಿಲ್ಲ ಆಯ್ಕೆ ಕುರಿತು ಬ್ಯಾಂಕ್ ಕೈಗೊಳ್ಳುವ ನಿರ್ಧಾರವೇ ಅಂತಿಮ ಹಾಗೂ ನೇಮಕಾತಿ ಪ್ರಕ್ರಿಯೆಯನ್ನು ಯಾವುದೇ ಕಾರಣಕ್ಕೂ ನೀಡದೆ ರದ್ದುಪಡಿಸಬಹುದು ಅಥವಾ ಅಮಾನತುಗೊಳಿಸಬಹುದಾಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಏನಂದ್ರೆ ಇದು ನಿಮಗೆ ಈ ಅರ್ಜಿ ಮತ್ತೆ ಅದ್ರ ಬೇಕಾದಂತ ಡಾಕ್ಯುಮೆಂಟ್ಸ್ ಏನಪ್ಪ ಅಂದ್ರೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲೇ ಸಿಗ್ತದೆ ಅಲ್ಲಿ ನೀವು ಹೋಗಿ ಏನಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವು ಗದಗ್ನಲ್ಲಿ ಇದ್ರಿ ಅಥವಾ ಬೆಳಗಾವಿನಲ್ಲಿ ನಲ್ಲಿ ಇದ್ರಿ ಅಂದ್ರೆ ನಿಮ್ಮ ಹತ್ತಿರದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ಗೆ ಹೋದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಈ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ ಅದನ್ನ ಏನ್ ಮಾಡಬೇಕಂದ್ರೆ ನೀವು ಎಲ್ಲಾ ವಿವರಗಳೊಂದಿಗೆ ಈ ಈ ವಿಳಾಸಕ್ಕೆ ಕಳಿಸ್ಬೇಕಾಗತ್ತೆ ಯಾವ ವಿಳಾಸಪ್ಪ ಅಂದ್ರೆ ವೃತ್ತ ಮುಖ್ಯಸ್ಥರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ವೃತ್ತ ಕಚೇರಿ ಹುಬ್ಬಳ್ಳಿ ಆರ್ ಎಸ್ ಆರ್ ಎಸ್ ಎಂ ನಂಬರ್ ನೈಂಟಿ ಏಟ್ ಬಾರ್ ಫೋರ್ ಕೃಷ್ಣಾಪುರ ಗ್ರಾಮ ಮೂರನೇ ಮಹಿಡಿ ಸೆಂಟ್ರಲ್ ಮಾಲ್ ಗೋಕುಲ್ ರೋಡ್ ಹುಬ್ಬಳ್ಳಿ ಐದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆಗೆ ಕಳಿಸ್ಬೇಕಾಗತ್ತೆ ಸೊ ನೋಡ್ರಿ ಏನಪ್ಪಾ ಅಂದ್ರೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವೇನ್ ಮಾಡಬಹುದು ಅಂದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡಿ ಅಥವಾ ನಾವು ನಿಮಗೆ ಈ ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನ ನೋಡ್ರಿ ಜೊತೆಗೆ ನೋಡ್ರಿ ಈ ಹುದ್ದೆ ಯಾರಿಗಿದೆಯಪ್ಪ ಅಂದ್ರೆ ಯಾರೆಲ್ಲ ಇದ್ದಿರಲ್ಲ ಅವರು ಕೂಡ ಎಲಿಜಿಬಲ್ ಆಗ್ತೀರಾ ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಉದ್ಯೋಗ ವಾರ್ತೆ ನಾಳೆ ಮತ್ತೊಂದು ರಿಕ್ರೂಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು